ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಕನ್ನಡ ಅಸ್ಟ್ರೋ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಹೇಳಿಬಿಡ್ತೀನಿ. ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಯಾರು ಕೂಡ ಈ ಥರ ವಿಚಾರಗಳೆಲ್ಲ ಹೇಳೋಕ್ಕೆ ಬರಲ್ಲ. ಯಾಕಂದರೆ ನಿಮಗೆ ಒಂದು ಅನುಕೂಲ ಅಭಿವೃದ್ಧಿ ಆಗಿಬಿಟ್ರೆ ಶಾಸ್ತ್ರಜ್ಞರ ಹತ್ರ ಹೋಗಲ್ಲ, ನೀವು ಒಂದು ರತ್ನ ತಗೊಳ್ಳೋಕ್ಕೆ ಅಂಗಡಿಗಳಿಗೆ ಹೋಗಲ್ಲ. ಈ ಥರದ್ದೆಲ್ಲ ಆಗಿಬಿಡುತ್ತೆ, ಎಲ್ಲರಿಗೂ ಲಾಸ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲರೂ ಲಾಭವನ್ನೇ ನೋಡ್ತಾರೆ, ದ್ರೋಹ ಮಾಡೋಕ್ಕೆ ನೋಡ್ತಾರೆ. ಆದ್ದರಿಂದ ಇದರಿಂದೆಲ್ಲ ನೀವು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಗೆ ಒಂದೇ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಹೇಳ್ತೀನಿ, ನೀವು ಮಾಡಿ ನೋಡಿ, ನಿಮ್ಗೆ ಎಷ್ಟು ಒಳ್ಳೆಯ ಅನುಕೂಲ ಆಗುತ್ತೆ ಅಂತ ಖಂಡಿತವಾಗ್ಲೂ ನೀವು ಇದನ್ನು ನೋಡ್ಬೋದು. ಏನು ವಿಚಾರ ಅಂತ ಹೇಳಿದ್ರೆ, ಅದೃಷ್ಟ ಭಾಗ್ಯ ಅಂತಕ್ಕಂಥದ್ದು ನಮಗೆ ಬಹಳ ಇಂಪಾರ್ಟೆಂಟು. ಕೆಲವ್ರಿಗೆ ಇದ್ಬಿಡುತ್ತೆ, ಅದೇ ಇದ್ಬಿಡುತ್ತೆ ಅಂದರೆ ಪೂರ್ವಜನ್ಮದ ಒಂದು ಪುಣ್ಯದಿಂದ ಬರುತ್ತೆ. ಆದರೆ ಆ ಥರ ಪುಣ್ಯ ಇರೋರು ಕೂಡ ನಾನು ಹೇಳಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು, ಮಾಡಿದಾಗಲೇ ಒಂದಷ್ಟು ಅನುಕೂಲವನ್ನು ಪಡ್ಕೊಳ್ಳುವಂಥದ್ದು. ಏನು ಈ ಅದೃಷ್ಟ ಭಾಗ್ಯ ಅಂತ ಹೇಳಿದ್ರೆ, ಇದಕ್ಕೆ ಒಂದು ದೇವತೆಗಳಿದ್ದಾರೆ. ಆ ದೇವತೆಗಳ ಪೂಜೆ, ಪುನಸ್ಕಾರ, ಆರಾಧನೆ, ಜಪ, ಸಿದ್ಧಿ ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು. ಇದನ್ನು ನೋಡೋದು ಹೇಗೆ ಅಂತಕ್ಕಂಥ ವಿಚಾರ ಫಸ್ಟ್ ಹೇಳ್ತೀನಿ, ಆಮೇಲೆ ಒಂದೊಂದಾಗಿ ನಾವು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ, ಮೇಷದಿಂದ 12 ರಾಶಿಗಳಿರ್ತಕ್ಕಂಥದ್ದು ಅಂದರೆ 12 ಲಗ್ನಗಳು, ಆ ಲಗ್ನದಲ್ಲಿ ನೋಡುವ ಕ್ರಮ ಯಾವುದು ನಮ್ಮ ಇಷ್ಟ ದೇವತೆ ಅಥವಾ ಒಂದು ಭಾಗ್ಯ ದೇವತೆಯನ್ನು ಅಂದರೆ, ಲಗ್ನದಿಂದ 9ನೇ ಮನೆಯಲ್ಲಿ ಯಾವ ಒಂದು ಗ್ರಹ ಇದೆ, ಆ ಗ್ರಹಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ದೇವತೆಯೇ ನಿಮಗೆ ಅದೃಷ್ಟ ದೇವತೆ ಅಥವಾ ಭಾಗ್ಯ ದೇವತೆ ಆಗಿರುತ್ತೆ. ಹೆಂಗೆ ನೋಡೋದು ಅನ್ನೋದ್ರೆ ಒಂದು ಸಣ್ಣದ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಮೇಷದಿಂದ ಹಿಡಿದು ಮೀನದವರೆಗೆ 12 ರಾಶಿಗಳಿರ್ತಕ್ಕಂಥದ್ದು. ಮೇಷರಾಶಿಯವರಿಗೆ ಮೊದಲನೇದಾಗಿ 9ನೇ ಮನೆ ಅಧಿಪತಿ ಅಂತ ಹೇಳಿದ್ರೆ ಗುರುಗ್ರಹ. ಆ ಗುರುಗ್ರಹ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಮಾಡಿಕೊಡುವಂಥ ಭಾಗ್ಯದ ಒಂದು ದೇವತೆಯಾಗಿರುತ್ತೆ. ಆದ್ದರಿಂದ ಯಾರು ಈ ಒಂದು ಭಾಗ್ಯದ ಒಂದು ದೇವತೆಯಾಗಿರ್ತಕ್ಕಂಥ ಈಶ್ವರನನ್ನು ಪೂಜೆ ಮಾಡಿದಾಗ ಆ ಭಾಗ್ಯದ ಬಾಗಿಲು ಓಪನ್ ಆಗುತ್ತೆ, ನಿಮಗೆ ಭಾಗ್ಯದ ಬಾಗಿಲು ಓಪನ್ ಆಗುತ್ತೆ ಮೇಷಲಗ್ನದವರಿಗೆ. ಮೇಷಲಗ್ನದಿಂದ 9ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು, ಗುರುವಿಗೆ ರಿಲೇಟೆಡ್ ಗ್ರಹ ಅಂದರೆ ಈಶ್ವರ. ಈಶ್ವರನ ಪೂಜೆ ಮಾಡೋದು ಒಂದೇ, ಗುರು ಪೂಜೆ ಮಾಡೋದು ಒಂದೇ. ಸೊ ಈಶ್ವರನ ಪೂಜೆ ಮಾಡಿದಾಗ ಈ ಒಂದು ಮೇಷಲಗ್ನದವರಿಗೆ ಬಹಳ ಅನುಕೂಲವಾಗುತ್ತೆ. ಆದರೆ ಭಾಗ್ಯ ದೇವತೆ ಯಾರು? ಭಾಗ್ಯದ ಬಾಗಿಲೇನೋ ಓಪನ್ ಆಗೋಯಿತು, ಭಾಗ್ಯ ದೇವತೆ ಯಾರು? ಆ ಭಾಗ್ಯ ದೇವತೆನ ಒಂದು ಸಂತೋಷ ಪಡಿಸೋದು ಹೆಂಗೆ, ನಮ್ಮ ಕಡೆಗೆ ಅದನ್ನು ಒಲಿಸ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ಮೇಷಲಗ್ನದವರಿಗೆ 9ನೇ ಮನೆ ಒಂದು ಭಾಗ್ಯದ ಬಾಗಿಲಾಗಿದ್ದರೆ, ಆ 9ನೇ ಮನೆಯಿಂದ 5ನೇ ಮನೆಯನ್ನು ನೋಡಬೇಕು. ನೋಡಿ, ನಿಮ್ಗೆ ಹೇಳ್ತೀನಿ ನಾನು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು. ಇಲ್ಲಿ ಬಾಗಿಲು ಓಪನ್ ಆಗೋಯಿತು ಧನಸ್ಸಲ್ಲಿ. ಮತ್ತು ಧನಸ್ಸಿಂದ 5 ಮನೆ, ಧನಸ್ಸಿಂದನೇ 1ನೇ ಮನೆ ಮಾಡಿಕೊಂಡು 5 ಮನೆಗಳನ್ನ ಎಣಿಸ್ಬೇಕು. ಧನಸ್ಸು, ಮಕರ, ಕುಂಭ, ಮೀನ, ಮೇಷ, ಇದು ಭಾಗ್ಯದ ದೇವತೆ ಇರತಕ್ಕಂಥ ಸ್ಥಾನ. ಮೇಷದವರಿಗೆ ಮೇಷರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ರಿಲೇಟೆಡ್ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯನೇ ಮೇಷರಾಶಿಯವರಿಗೆ ಭಾಗ್ಯದ ದೇವತೆ. ಭಾಗ್ಯದ ಬಾಗಿಲು 9, 9ರಿಂದ 5ನೇ ಮನೆ ಯಾವುದು ಅಂತ ಹೇಳಿದ್ರೆ ಮೇಷ. ಇದು ಮೇಷರಾಶಿಯವರಿಗೆ ಭಾಗ್ಯದ ದೇವತೆ ಬಂದು ಸುಬ್ರಹ್ಮಣ್ಯ. ಭಾಗ್ಯದ ಬಾಗಿಲು ಬಂದು ಅದನ್ನು ಓಪನ್ ಮಾಡ್ತಕ್ಕಂಥದ್ದು ಈಶ್ವರ. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಬೇಕು. ಇದೇ ಥರ ನಿಮಗೆ 12 ರಾಶಿಗಳನ್ನು ನೋಡ್ತಾ ಹೋಗಬೇಕು. ಈಗ ವೃಷಭ ರಾಶಿಯವ್ರನ್ನ ನೋಡೋಣ. ಯಾಕಂದರೆ ಪಾಪ ತುಂಬ ರಾಶಿಯವರು ಕಾಯ್ತಾ ಇರ್ತಾರೆ, ಏನಪ್ಪ ಗುರುಗಳು ಬರೀ ಮೇಷರಾಶಿಯವ್ರದ್ದೇ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ರು, ನಮ್ಗೆ ಹೇಳ್ತಾನೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ವೃಷಭ ರಾಶಿಯವರಿಗೆ ನಾವು ಭಾಗ್ಯದ ಬಾಗಿಲು ಎಲ್ಲಿ ಓಪನ್ ಆಗುತ್ತೆ ಅಂದರೆ, ಮಕರದಲ್ಲಿ ಓಪನ್ ಆಗುತ್ತೆ. ಯಾಕಂದರೆ ಅಲ್ಲಿ 9ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶನೇಶ್ವರ, ಆ ರಿಲೇಟೆಡ್ ಬಂದು ಆಂಜನೇಯ. ಆಂಜನೇಯ ಸ್ವಾಮಿ ಈ ವೃಷಭ ಲಗ್ನದವ್ರಿಗೆ ಭಾಗ್ಯದ ಬಾಗಿಲನ್ನು ಓಪನ್ ಮಾಡುವಂಥ ದೇವರು. ಫಸ್ಟು ಆಂಜನೇಯನ ಒಂದು ಪೂಜೆ, ಪುನಸ್ಕಾರ, ಸಿದ್ಧಿ, ಜಪನೆಲ್ಲ ಮಾಡಿಕೊಂಡು ಆ ಬಾಗಿಲು ಓಪನ್ ಆದಮೇಲೆ ನೆಕ್ಸ್ಟು ಭಾಗ್ಯ ದೇವತೆಯನ್ನು ಹುಡುಕುವಂಥದ್ದು. ಆ ಒಂದು ಮಕರದಿಂದ 5ನೇ ಮನೆ, ಮಕರ, ಕುಂಭ, ಮೀನ, ಮೇಷ, ವೃಷಭ, ವೃಷಭದಲ್ಲೇ ಇದೆ.
ನೋಡಿ, ದೇವ್ರು ಎಲ್ಲಿದ್ದಾನೆ ಅಂದರೆ ನಿನ್ನ ಆತ್ಮದೊಳಗಡೆ ಇದೆ ಅಂತಾರೆ ಬಸವಣ್ಣವರು. ಹಾಗಾಗಿ ಅಲ್ಲಿಂದ ಹುಡುಕಿದ್ರೆ ಮತ್ತೆ ಅಲ್ಲಿಗೆ ಬರುತ್ತೆ. ಹಾಗಾಗಿ ಆ ಒಂದು ವೃಷಭ ಸ್ಥಾನದ ಅಧಿಪತಿ ಯಾರು ಅಂದರೆ ಶುಕ್ರಗ್ರಹ. ಶುಕ್ರಗ್ರಹ ಇನ್ಯಾರು ಅಲ್ಲ, ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ಭಾಗ್ಯದೇವತೆ ವೃಷಭ ಲಗ್ನದವ್ರಿಗೆ ಆಗಿರ್ತಾರೆ. ಆದರೆ ಭಾಗ್ಯದ ಬಾಗಿಲು ಓಪನ್ ಮಾಡೋದು ಯಾರು ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ಓಪನ್ ಮಾಡಬೇಕು. ಇನ್ನು ಮೂರನೇ ರಾಶಿ ನೋಡೋಣ. ಮೂರನೇ ಲಗ್ನ, ಮೂರನೇ ಲಗ್ನ ಯಾವುದು? ಮಿಥುನ ಲಗ್ನ. ಈ ವಿಡಿಯೋ ಸ್ವಲ್ಪ ಜಾಸ್ತಿ ಆಗ್ಬೋದು, ಯಾಕಂದರೆ ಇದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ, ನಿಮಗೆಲ್ಲ ತುಂಬ ಬೇಕೇ ಬೇಕು. ಮಿಥುನ ಲಗ್ನದವರಿಗೆ ಒಂಬತ್ತನೇ ಮನೆ ಬಂದು ಕುಂಭ. ಮಿಥುನ ಬಂದು ರಾಮನ ಒಂದು ನಕ್ಷತ್ರದಲ್ಲಿರ್ತಕ್ಕಂಥ ಒಂದು ಒಂದು ಸ್ಥಾನ ಅದು ಅಂತ ಹೇಳ್ತಾರೆ. ಅಂದರೆ ರಾಮ ನಾರಾಯಣ, ಬುಧ ಅಂದರೆ ನಾರಾಯಣ. ಸೊ ಆ ನಾರಾಯಣ ರಾಮನ ಒಂದು ಸ್ಥಾನ ಅಂದರೆ ಮಿಥುನ. ಮಿಥುನದಿಂದ ಒಂಬತ್ತನೇ ಮನೆ ಯಾವುದು ಅಂದರೆ ಕುಂಭ. ಕುಂಭ ಅಂದರೆ ಆಂಜನೇಯ. ನೋಡಿ, ರಾಮ ಆಂಜನೇಯ ಇಬ್ಬರು ಕೂಡ ಸಮಾಗಮರಾದರು ಇಲ್ಲಿ. ಅಂದರೆ ಆ ಒಂದು ಭಕ್ತಿ, ಆ ಒಂದು ಭಾವನೆ ಅಲ್ಲಿಗೆ ಕನೆಕ್ಟ್ ಆಯಿತು. ಸೊ ಆ ಒಂದು ಕುಂಭಕ್ಕೆ ಬಂದಾಗ ಆಂಜನೇಯ ಭಾಗ್ಯದವಾಗಿಲ್ಲಿ ಓಪನ್ ಮಾಡ್ತಾನೆ. ಮತ್ತೆ ನಾವು ಏನು ಮಾಡ್ತೀವಿ, ಈ ಒಂದು ಏನಿದೆ ಆ ಒಂದು ಕುಂಭಲಗ್ನ ಕುಂಭದಿಂದ ಐದು ಮನೆಗಳನ್ನ ಎಣಿಸ್ತೀವಿ. ಆವಾಗ ಮತ್ತೆ ಮಿಥುನಕ್ಕೆ ಬರುತ್ತೆ. ಮಿಥುನಕ್ಕೆ ಬಂದಾಗ ಆ ಒಂದು ಮಿಥುನ ರಾಶಿ ಬಂದು ಬುಧನ ಒಂದು ರಾಶಿಯಾಗಿರುತ್ತೆ. ಆ ಬುಧನ ರಾಶಿಯ ಅಧಿಪತಿ ಯಾರು ಅಂದರೆ ನಾರಾಯಣ. ಆ ನಾರಾಯಣನೇ ಭಾಗ್ಯದೇವತೆಯಾಗಿ ಮಿಥುನ ರಾಶಿಯವರಿಗೆ ಇರ್ತಾನೆ. ಹೀಗೆ ಪ್ರತಿಯೊಂದು ರಾಶಿಯನ್ನು ನೋಡ್ತಾ ಬರಬೇಕು. ಆ ರಾಶಿಯ ಒಂಬತ್ತನೇ ಮನೆ ಬಂದು ಭಾಗ್ಯದೇವತೆ, ಆ ಒಂಬತ್ತನೇ ಮನೆಯಿಂದ ಐದು ಮನೆ ಎಣಿಸಿದಾಗ ಭಾಗ್ಯದೇವತೆ ಅಲ್ಲಿರ್ತಕ್ಕಂಥದ್ದು. ಇದು ಭಾಗ್ಯದ ದೇವತೆಯ ಬಾಗಿಲು, ಅದು ಭಾಗ್ಯದೇವತೆ. ಸೊ ಹೀಗಿರುವಾಗ ಇದನ್ನು ನಾವು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದೊಂದು ಫಾರ್ಮುಲಾ, ಪಾಪ ಜಾತಕ ಇರುತ್ತೆ, ನೋಡ್ಕೊಂಬಿಡ್ತಾರೆ ಈಸಿಯಾಗಿ, ಮತ್ತು ಅದನ್ನು ಆರಾಧನೆ ಮಾಡಿ ಒಂದು ಸಿದ್ಧಿಯನ್ನು ಪಡ್ಕೊಂಬಿಡ್ತಾರೆ. ಆದರೆ ಜಾತಕನೇ ಇಲ್ಲಲ್ಲ, ಡೇಟ್ ಆಫ್ ಬರ್ತ್ ಇರಲ್ಲ, ಟೈಮ್ ಇರಲ್ಲ, ಏನೂ ಇರಲ್ಲ, ಅಪ್ಪ ಅಮ್ಮ ಬರದೇ ಇಲ್ಲ, ಆವಾಗ ಹೆಂಗಾಗತ್ತೆ ಅದು ನೋಡಬೇಕಲ್ವಾ. ಸೊ ಅದನ್ನು ನೋಡಬೇಕು ಅಂತ ಹೇಳಿದ್ರೆ ಪ್ರಶ್ನಾಶಾಸ್ತ್ರದ ಮುಖಾಂತರ ನೋಡ್ಬೋದು. 108 ಸಂಖ್ಯೆಯ ಒಳಗಡೆ ಒಂದು ಸಂಖ್ಯೆಯನ್ನು ಇಟ್ಕೊಂಡು ಅದನ್ನು ಲಗ್ನ ಮಾಡಿ, ಲಗ್ನದಿಂದ ಒಂಬತ್ತನೇ ಮನೆ, ಒಂಬತ್ತನೆಯಿಂದ ಐದನೇ ಮನೆ, ಇಲ್ಲ ಆ ಲಗ್ನ ಆ ಟೈಮಲ್ಲಿ ಯಾವ ಲಗ್ನ ಬರುತ್ತೆ ಆ ಲಗ್ನದಿಂದ ಒಂಬತ್ತನೇ ಮನೆ, ಒಂಬತ್ತನೇ ಮನೆಯಿಂದ ಐದನೇ ಮನೆ. ವಿಳ್ಳೆದೆಲೆ ತೊಗೊಳ್ತೀರಾ, ಐದನೇ ಎಲೆ ಒಂಬತ್ತನೇ ಎಲೆ. ಈ ರೀತಿಯಲ್ಲಿ ಎಲ್ಲ ಒಂದು ತಾಂಬೂಲ ಆಗಲಿ, ಕೌಡೆ ಆಗಲಿ, ಅಥವಾ ಪ್ರಶ್ನಕುಂಡಲಿ ಆಗಲಿ, ಇದರಿಂದೆಲ್ಲ ತೆಗಿಬೋದು. ಟ್ಯಾರೋ ಕಾರ್ಡಿನ ಕೂಡ ತೆಗಿಬೋದು ಭಾಗ್ಯದೇವತೆಯನ್ನು. ಸೊ ಈ ಥರ ಇಷ್ಟು ಈಸಿ ಫಾರ್ಮುಲಾ ಇದೆ, ಆದರೆ ಯಾರಿಗೂ ಹೇಳ್ಕೊಡಲ್ಲ, ಯಾಕಂದರೆ ಅವರಿಗೆ ಅವರ ಹೊಟ್ಟೆ ತುಂಬಬೇಕಲ್ಲ, ಹೊಟ್ಟೆ ಪಾಡಿರುತ್ತಲ್ಲ, ಹಾಗಾಗಿ. ಆದರೆ ಈ ಒಂದು ಮೀಡಿಯಾದಲ್ಲಿ ಯಾವುದೇ ಒಂದು ಫಿಲ್ಟರ್ ಇಡ್ದಂಗೆ ಸಂಪೂರ್ಣವಾಗಿ ನಿಮಗೆ ಕೊಡುವಂಥದ್ದು ನಮ್ಮ ಒಂದು ಕೆಲಸ. ಸೊ ಹಾಗಾಗಿ ನೀವು ಭಾಗ್ಯದೇವತೆಯ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಒಂದು ಪೂಜೆ